ಡಿಸೆಂಬರ್ ಎಂಟು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳಿದುಕೊಳ್ಳಿರಿ ಯೋಹಾನ ಹದಿನೈದು ಹದಿನೆಂಟು ಲೋಕವು ನಿಷ್ಕಾರಣವಾಗಿ ನಮ್ಮ ಕರ್ತನನ್ನು ದ್ವೇಷಿಸಿದಂತೆ ನಮ್ಮ ವಿಷಯದಲ್ಲೂ ದ್ವೇಷಿಸುವುದು ಹಾಗೂ ದ್ವೇಷ ಅಸೂಯೆ ವೈರತ್ವ ಮತ್ತು ಕೊಲೆಗೆ ಕಾರಣವಿಲ್ಲದಿದ್ದರೂ ನಮಗೆ ವಿರುದ್ಧವಾಗಿ ನಮ್ಮ ಮೇಲೆ ದ್ವೇಷ ಕಾರುವುದಾದರೆ ನಾವು ಆದಷ್ಟು ಮಟ್ಟಿಗೆ ನಮ್ಮ ಜೀವನ ಶುದ್ಧವಾಗಿದೆ ಎಂತಲೂ ನಮ್ಮ ಯೋಜನೆಗಳು ನಮ್ಮ ಮಾತುಗಳು ನಮ್ಮ ಕೃತ್ಯಗಳ ಮೂಲಕ ನಮ್ಮ ಕರ್ತನ ನಾಮವನ್ನು ಕೊಂಡಾಡುವವರಾಗಿ ಪ್ರೀತಿಯನ್ನು ಎಲ್ಲಾ ಮನುಷ್ಯರ ಮೇಲೆ ತೋರಿಸುತ್ತಾ ಅದರಲ್ಲೂ ಪ್ರಾಮುಖ್ಯವಾಗಿ ನಂಬಿಗಸ್ತ ಮನೆ ವಾರ್ತೆಯ ಸಹೋದರರ ಮೇಲೆ ತೋರಿಸುವವರಾಗಿದ್ದೇವೆ ಎಂಬುವುದು ಖಚಿತವಾಗುವುದು ನೂತನ ಆಕಾಶ ಮಂಡಲ ನೂತನ ಭೂಮಂಡಲ ಉದಯವಾದಾಗ ಈಗ ಸೈತಾನನಿಂದ ಮಂಕು ಮಾಡಲ್ಪಟ್ಟು ಕುರುಡರಾಗಿದ್ದು ನಮ್ಮನ್ನು ದ್ವೇಷ ಮಾಡಿದವರು ದೇವರಿಂದ ಅಭಿಷೇಕಿಸಲ್ಪಟ್ಟವರ ಮುಂದೆ ಮೊಣಕಾಲ್ ಉರಿ ಅಡ್ಡ ಬೀಳುವರು ಆಗ ನಾವು ಅವರನ್ನು ಮೇಲೆತ್ತಿ ಆಶೀರ್ವದಿಸಿ ಅವರನ್ನು ಪ್ರೋತ್ಸಾಹಪಡಿಸಿ ಅವರು ಕಳಕೊಂಡಿರುವ ದೇವರ ಸ್ವರೂಪ ಹಾಗೂ ಹೋಲಿಕೆಯನ್ನು ಪಡೆಯಲು ಅವರಿಗೆ ಸಹಾಯ ಮಾಡುತ್ತೇವೆ